ಪುಷ್ಪ ಟೂ ಬಗ್ಗೆ ಅಭಿಮಾನಿಗಳಿಗೆ ಇರೋ ನಿರೀಕ್ಷೆ ಮಾತ್ರ ಸಖತ್ ದೊಡ್ಡದು. ಅಲ್ಲು ಅರ್ಜುನ್ ಬರ್ತ್ಡೇ ಪ್ರಯುಕ್ತ ಇತ್ತೀಚೆಗೆ ಸಿನಿಮಾದ ಟೀಸರ್ ರಿಲೀಸ್ ಮಾಡಲಾಗಿತ್ತು. ಇದು ಅನೇಕರಿಗೆ ಇಷ್ಟ ಆಗಿತ್ತು. ಸಿನಿಮಾ ಟೀಸರ್ ಕೋಟ್ಯಾಂತರ ಬಾರಿ ವ್ಯೂಸ್ ಕಂಡಿತ್ತು. ಆದರೆ ಕೆಲವರು ಟೀಸರ್ ಬಗ್ಗೆ ಸಖತ್ ಟೀಕೆಯನ್ನು ವ್ಯಕ್ತಪಡಿಸಿದ್ರು. ಈ ಮೊದಲು ರಿಲೀಸ್ ಮಾಡಿದ ಪೋಸ್ಟರ್ನ ಮುಂದುವರಿದ ಭಾಗದ ರೀತಿಯಲ್ಲಿ ಟೀಸರ್ ತೋರಿಸಲಾಗಿದೆ ಅಂತ ಅನೇಕರು ಉಕಾರ ತೆಗೆದಿದ್ರು. ಅಲ್ಲು ಅರ್ಜುನ್ ಮಾತ್ರ ಹೈಲೈಟ್ ಆಗಿದ್ದು ಅನೇಕರಿಗೆ ಬೇಸರ ಮೂಡಿಸಿತ್ತು. ವಿಶೇಷ ಅಂದರೆ ಈಗ ಸುಕುಮಾರ್ ಅವರು ಹೊಸ ಟೀಸರ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲು ಅರ್ಜುನ್ ಅವರು ಏಪ್ರಿಲ್ 8ರಂದು ತಮ್ಮ ಬರ್ಡೇನ ಆಚರಿಸಿಕೊಂಡ್ರು. ಈ ಪ್ರಯುಕ್ತ ಬೆಳಗ್ಗೆ ಪುಷ್ಪ 2 ಟೀಸರ್ ರಿಲೀಸ್ ಮಾಡಲಾಯಿತು. ಈ ಟೀಸರ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು, ಆದರೆ ಟೀಸರ್ ಅಂದುಕೊಂಡ ಮಟ್ಟದಲ್ಲಿ ಮೂಡಿ ಬಂದಿಲ್ಲ ಅಂತ ಸಖತ್ ತಕರಾರು ಕೆಲವರು ತೆಗಿತಾನೆ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಕೂಡ ನಡೆದಿತ್ತು. ಇದು ಸುಕುಮಾರ್ ಗಮನಕ್ಕೂ ಬಂದಿದೆ. ಅಭಿಮಾನಿಗಳ ಕೋರಿಕೆಗೆ ಸುಕುಮಾರ್ ಅವರು ಬೆಲೆ ಕೊಡ್ತಾರೆ. ಹೀಗಾಗಿ ಅವರು ಶೀಘ್ರವೇ ಒಂದೊಳ್ಳೆ ದಿನ ನೋಡಿ ಪುಷ್ಪ 2 ಚಿತ್ರದ ಹೊಸ ಟೀಸರ್ ರಿಲೀಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೇ ಅಂತ್ಯಕ್ಕೆ ಸಿನಿಮಾ ಶೂಟಿಂಗ್ ಪೂರ್ಣ ಆಗುತ್ತೆ. ಆ ಬಳಿಕ ಪೋಸ್ಟ್ ಪ್ರೊಡಕ್ಷನ್ಸ್ ಜೊತೆ ಸಿನಿಮಾದ ಪ್ರಮೋಷನ್ ಕಾರ್ಯ ಕೂಡ ಆರಂಭ ಮಾಡಲಾಗುತ್ತೆ. ಮೈತ್ರಿ ಮೂವಿ ಮೇಕರ್ಸ್ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದೆ. ಅವರು ಚಿತ್ರಕ್ಕೆ ದೊಡ್ಡ ಓಪನಿಂಗ್ ನಿರೀಕ್ಷೆ ಮಾಡ್ತಿದ್ದಾರೆ. ಆಗಸ್ಟ್ 15ರಂದು ಸರ್ಕಾರಿ ರಜೆ ಇರುತ್ತೆ, ಅಂದು ಸಿನಿಮಾ ರಿಲೀಸ್ ಆದರೆ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಇನ್ನು ಪುಷ್ಪ 2 ಸಿನಿಮಾ ರಿಲೀಸ್ಗೂ ಮೊದಲೇ 1000 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿದೆ ಅಂತ ವರದಿಯಾಗಿದೆ. ಈ ಚಿತ್ರದ OTT ಹಕ್ಕು, TV ಹಕ್ಕು ಮತ್ತು ಥಿಯೇಟ್ರಿಕಲ್ ಹಕ್ಕುಗಳು ಮಾರಾಟ ಆಗಿವೆ. ಉತ್ತರ ಭಾರತದಲ್ಲೂ ಈ ಚಿತ್ರಕ್ಕೆ ಬೇಡಿಕೆ ಸೃಷ್ಟಿಯಾಗಿದೆ. ಹೀಗಾಗಿ ಸಿನಿಮಾ ರಿಲೀಸ್ಗೂ ಮೊದಲೇ ಈ ಚಿತ್ರ ಸಖತ್ ಲಾಭ ಕಂಡಿದೆ.